ಶ್ರಾವಣ ಮಾಸದಲ್ಲಿ ಬೇಸಿಗೆಯಿಂದ ಮಳೆಗಾಲ ಬರುವ ಸಮಯವಾದುದರಿಂದ ಸೂರ್ಯನ ಬೆಳಕು ಕಡಿಮೆ ಇರುತ್ತದೆ ಮತ್ತು ಹೊರಗಡೆ ತಂಪು ವಾತಾವರಣವಿರುತ್ತದೆ ಸೂರ್ಯನ ಬೆಳಕು ಕಡಿಮೆ ಇರುವಾಗ ಸಾಮಾನ್ಯವಾಗಿ ನಮ್ಮ ಜೀರ್ಣಶಕ್ತಿ ಮತ್ತು ರೋಗನಿರೋಧಕ ಶಕ್ತಿಯೂ ಕಡಿಮೆ ಇರುತ್ತದೆ ಆದ್ದರಿಂದ ಬೇಸಿಗೆಯಲ್ಲಿ ಚೆನ್ನಾಗಿ ತಿಂದು ಅದೇ ಈ ಕಾಲದಲ್ಲಿ ಮುಂದುವರಿಸಿದರೆ ನಮ್ಮ ಜೀರ್ಣಾಂಗ ವ್ಯವಸ್ಥೆಗೆ ಅದನ್ನು ನಿಭಾಯಿಸಲು ಸಾಧ್ಯವಾಗುವುದಿಲ್ಲ ಹಾಗಾಗಿ ಶ್ರಾವಣ ಮಾಸದಲ್ಲಿ ಕಡಿಮೆ ಆಹಾರ ತೆಗೆದುಕೊಳ್ಳಬೇಕು ಅಂತ ಹೇಳುತ್ತಾರೆ ಇದಕ್ಕೆ ಇನ್ನೊಂದು ಕಾರಣವೆಂದರೆ ಶ್ರಾವಣ ಮಾಸ ಇದು ಪ್ರಕೃತಿಯನ್ನು ನೈಸರ್ಗಿಕವಾಗಿ ಸ್ವಚ್ಛಗೊಳಿಸುವ ಕಾಲ ರಾಸಾಯನಿಕಗಳು ಕೀಟನಾಶಕಗಳಿರಬಹುದು ಮಳೆಯಿಂದ ಎಲ್ಲ ಭೂಮಿಗೆ ಬಂದಿರುತ್ತವೆ ಹಾಗಾಗಿ ಆಹಾರವು ಕಲುಷಿತಗೊಂಡಿರುತ್ತದೆ ಕಲುಷಿತ ಆಹಾರ ಸೇವನೆ ಒಳ್ಳೆಯದಲ್ಲ ಎಂದು ಉಪವಾಸದ ನಿಯಮ ಹಿರಿಯರು ಮಾಡಿದ್ದಾರೆ ಶ್ರಾವಣ ಮಾಸದಲ್ಲಿ ಮಳೆಯಿಂದ ಕ್ರಿಮಿಕೀಟಗಳು ಹೆಚ್ಚು ಬೆಳೆಯುತ್ತವೆ ಸಮೀಕ್ಷೆ ಪ್ರಕಾರ ಈ ಸಮಯದಲ್ಲಿ ಡೆಂಗ್ಯೂ ಮಲೇರಿಯಾ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತವೆ ಹಾಗಾಗಿ ಶ್ರಾವಣ ಮಾಸ ಬರುವ ಮುಂಚೆ ಮನೆಯೆಲ್ಲ ಸ್ವಚ್ಛಗೊಳಿಸಬೇಕು ಬೀದಿಯೆಲ್ಲ ಸ್ವಚ್ಛವಾಗಿಡಬೇಕು ಎಂಬ ಆಚರಣೆ ಮೊದಲಿನಿಂದ ಬಂದಿದೆ ಸಾಮಾನ್ಯವಾಗಿ ಹಿಂದಿನ ಕಾಲದಲ್ಲಿ ಕ್ಷೌರ ಮಾಡುವ ಉಪಕರಣಗಳು ಕಬ್ಬಿಣದಿಂದ ಮಾಡಲ್ಪಟ್ಟಿರುತ್ತಿದ್ದವು ಹಾಗಾಗಿ ಮಳೆಗಾಲದಲ್ಲಿ ಅವು ತುಕ್ಕು ಹಿಡಿದಿರುತ್ತಿದ್ದವು ಇಂತಹ ಉಪಕರಣಗಳು ಚರ್ಮಕ್ಕೆ ಹಾನಿಯನ್ನುಂಟು ಮಾಡುತ್ತಿದ್ದವು ಹಾಗಾಗಿ ಶ್ರಾವಣ ಮಾಸದಲ್ಲಿ ಕೂದಲು ಕತ್ತರಿಸುವುದು ಅಶುಭ ಎಂದು ಹೇಳಿದ್ದಾರೆ ಇನ್ನೊಂದು ಕಾರಣವೆಂದರೆ ಮಳೆಯಿಂದ ನಮ್ಮ ಚರ್ಮದಲ್ಲಿನ ರಂಧ್ರಗಳು ತೆರೆದುಕೊಳ್ಳುತ್ತವೆ ಹಾಗಾಗಿ ಚರ್ಮಕ್ಕೆ ಹಾನಿಯಾಗುವ ಸಾಧ್ಯತೆ ಹೆಚ್ಚಿರುತ್ತವೆ